ಮನುಷ್ಯನ ಮನಸ್ಸು ವಿಚಾರ ಜ್ಞಾನ ಆರೋಗ್ಯವಾಗಿರಲು ಯೋಗ ಅತ್ಯಮೂಲ್ಯವಾಗಿದೆ ಎಂದು ಹಿರಿಯ ಧುರಿನ ಬಿಆರ್ ಸಂಗಪ್ಪಗಳು ಹೇಳಿದರು ಅವರು ರಾಮಲಿಂಗಕೋಡಿ ವ್ಯಾಪ್ತಿಯ ಬಸವನಗರದಲ್ಲಿ ಯೋಗಪಟು ತುಕಾರಾಂ ಕೋಳಿ ಆರಂಭ ಮಾಡಿರುವ ಸಹಜ ಯೋಗ ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸಹಜ ಯೋಗ ಇಂದಿನ ದಿನಮಾನಗಳಲ್ಲಿ ಮಹತ್ವದ್ದಾಗಿದ್ದು ಮನುಷ್ಯನ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಸಮಾಜ ಹಾಗೂ ದೇಶ ಸದೃಢವಾಗಿರಲು ಸಾಧ್ಯ ಎಂದರು ಇಡೀ ವಿಶ್ವಕ್ಕೆ ಯೋಗದ ಪರಿಚಯ ಮಾಡಿಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಎಲ್ಲರೂ ಮೆಚ್ಚುವಂತದ್ದು ಪ್ರತಿದಿನ ಒಂದು ಗಂಟೆ ಯೋಗಾಭ್ಯಾಸ ಮಾಡಿದರೆ ಮನುಷ್ಯ ಆರೋಗ್ಯದಿಂದ ಇರಲು ಸಾಧ್ಯ ಎಂದರು ಎಲ್ಲ ಸಂಪತ್ತಿನಲ್ಲಿ ಆರೋಗ್ಯ ಸಂಪತ್ತ ಭಾಳ ಮಹತ್ವದ ಅಂತಕ್ಕಂಥ ಹಿರಿಯರು ಹೇಳಿದರು ಹಿರಿಯರು ಹೇಳಿದರು ಆದರೆ ಇಲ್ಲಿವರೆಗೆ ಪಾಲಿಸ್ಕೊತ ಯಾರು ಬಂದಿದ್ದಿಲ್ಲ ಮತ್ತು ಆ ಕಡೆ ಲಕ್ಷಣವೂ ಯಾರ್ದು ಇದ್ದಿದ್ದಿಲ್ಲ ಅದನ್ನು ಇವತ್ತಿನ ದಿವಸ ತುಕಾರಾಂ ಕೋಳಿ ನಮ್ಮ ಚುಕ್ಕುಡ್ಯಾಗ ಅಂದ್ಕೊಂಡಿದಾರಲ್ಲ ಭಾಳ ಸಂತೋಷ ಆಗೈತಿ ಇದು ಭಾಳ ಬೆಳಿಬೇಕಾಗೈತಿ ಆರೋಗ್ಯ ಇದ್ರನೇ ಅಲ್ಲ ಆರೋಗ್ಯ ಇದ್ರನೇ ಮನಸ್ಸು ಸರಿ ಇರ್ತೈತಿ ಆರೋಗ್ಯ ಇದ್ರನೇ ಮೆದುಳು ಸರಿ ಇರ್ತೈತಿ ಮೆದುಳು ಸರಿ ಇದ್ರನ್ನ ಒಳ್ಳೆಯ ಕೆಲಸ ಆಗ್ತಾವೆ ಒಳ್ಳೆಯ ಕೆಲಸ ಆದ್ರನ್ನ ಇವತ್ತು ಮನೆಗೂ ಹಿತ ಆಗ್ತೈತಿ ಸಮಾಜಕ್ಕೂ ಹಿತ ಆಗ್ತೈತಿ ಇದೆಲ್ಲ ಆಗಬೇಕಾದ್ರೆ ಆರೋಗ್ಯ ಬೇಕು ಅದಕ್ಕೆ ಮೊದಲನೇದಾಗಿ ತುಕಾರಾಮ್ಗೆ ಇವತ್ತು ಹೇಳಿ ಸೆಕೆಂಡ್ ಮತ್ತೊಂದು ಹೇಳಬೇಕಾಯ್ತ ನರೇಂದ್ರ ಮೋದಿಯವ್ರಿಗೆ ಹೇಳಬೇಕಾಯ್ತು ಜಗತ್ತಿನೊಳಗೆ ಯೋಗ ದಿನಾಚರಣೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಪ್ರಪ್ರಥಮವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಗ ದಿನಾಚರಣೆ ವರ್ಷ ಒಂದು ದಿವಸ ಜಗತ್ತಿನೊಳಗೆ ಎಲ್ಲ ಕಡೆ ಒಂದು ದಿವಸ ಯೋಗ ಮಾಡಬೇಕು ಎಲ್ಲರೂ ಅಂತ ಹೇಳಿ ಹಾಕ್ಕೊಟ್ಟವ್ರು ಯಾರು ಅಂದ್ರೆ ನರೇಂದ್ರ ಮೋದಿ ಸಣ್ಣ ವಿಷಯ ಅಲ್ಲದ ಭಾಳ ದೊಡ್ಡ ವಿಷಯ ಈ ಭಾರತದಿಂದನೇ ಈ ಜಗತ್ತು ಹೋಗಿ ಮುಟ್ಟಿತ್ತದ ಜಗತ್ತಿನಾಗಿಲ್ಲದ ಇಲ್ಲ ಆಯ್ತು ಯೋಗ ಎಲ್ಲಿ ಇಲ್ಲಿಂದ ಈ ಯೋಗ ಜಗತ್ತಿನಾಗ ಎಲ್ಲ ಕಡೆ ನಡಿಬೇಕಂತ ಒಂದು ದಿವಸ ಯೋಗ ದಿನಾಚರಣೆ ಮಾಡುವುದು ಹೇಳ್ತಕ್ಕಂಥ ಮೋದಿಯವರು ಏನು ಮಾಡಿದಾರಲ್ಲ ಅದಕ್ಕೂ ನಾವು ಭಾಳ ಧನ್ಯವಾದ ಹೇಳ್ತೀವಿ ಯೋಗಪಟ್ಟು ತುಕಾರಾಂ ಕೋಳಿ ಮಾತನಾಡಿ ಇಂದು ಮನುಷ್ಯ ಮಿತವಿಲ್ಲದ ಆಹಾರ ಸೇವಿಸಿ ಅನೇಕ ರೋಗಗಳನ್ನು ಬರಮಾಡಿಕೊಳ್ಳುತ್ತಿದ್ದು ಪ್ರತಿದಿನ ಯೋಗ ಮಾಡಿ ಮಿತ ಆಹಾರ ಸೇವಿಸುವುದರಿಂದ ಮನುಷ್ಯನ ಆರೋಗ್ಯ ಸುಧಾರಣೆಗೊಳ್ಳಲಿದೆ ಹೀಗಾಗಿ ಸಹಜ ಯೋಗ ಸೇವಾ ಕೇಂದ್ರ ಪ್ರಾರಂಭ ಮಾಡಲಾಗಿದ್ದು ಆಸಕ್ತರು ಯೋಗಾಭ್ಯಾಸ ಮಾಡಲು ಬರಬೇಕು ಎಂದರು ಈ ಹಳ್ಳಿ ಜನರಿಗೆ ಸಾಮಾನ್ಯ ಜನರಿಗೆ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಎಷ್ಟೆಷ್ಟು ಶಕ್ತಿ ಐತಲ್ಲ ಯಾರ ಈ ಜನರ ಆರೋಗ್ಯ ಬಗ್ಗೆ ಕಾಳಜಿ ಐತಲ್ಲ ಅವರವರ ತಮ್ಮ ತಮ್ಮ ತಿಳಿದಷ್ಟ ತಮ್ಮ ತಮ್ಮ ಗೊತ್ತಿರುವಂಥ ಪದ್ಧತಿ ಒಳಗೆ ಜನರನ್ನ ನಾವು ಈಗ ಆರೋಗ್ಯವಂತರನ್ನ ಜನರಿಗೆ ಆರೋಗ್ಯ ಕೊಡುವಂಥ ಸೇವೆಯನ್ನು ಸಲ್ಲಿಸಬೇಕಾಗೈತಿ ಈಗ ನಾವೊಬ್ಬ ಮಾಡಿರಾಗಂಗಿಲ್ಲ ಮತ್ತು ಯಾರೋ ಒಬ್ಬರು ಮಾಡಿರಾಗಂಗಿಲ್ಲ ಡಾಕ್ಟ್ರುಗಳು ಅಷ್ಟೇ ಮಾಡಿರಾಗಂಗಿಲ್ಲ ಯಾರ್ಯಾರಿಗೆ ಅದ್ರ ಬಗ್ಗೆ ಎಷ್ಟೆಷ್ಟು ಮಾಹಿತಿ ಗೊತ್ತಿಲ್ಲ ನಾವೊಂದು ಒಂದು ಜನಜಾಗೃತಿಯನ್ನು ಇದನ್ನು ಮೂಡಿಸಬೇಕಾಗಿತ್ತು ಅಂತೇಳಿ ನನ್ನೊಂದು ಅಭಿಪ್ರಾಯ ಈಗ ಅದೇ ರೀತಿ ಒಳಗೆ ಆ ನಿಟ್ಟಿನೊಳಗೆ ನಮಗೇನು ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಗೊತ್ತೈತಿ ಅದನ್ನು ನಾನು ಒಂದು ಸಹಜ ಯೋಗ ಸೇವಾ ಕೇಂದ್ರದ ಮುಖಾಂತರ ಈ ಸಹಜ ಯೋಗ ಸೇವಾ ಕೇಂದ್ರದ ಮುಖಾಂತರ ಜನರಿಗೆ ಆರೋಗ್ಯವನ್ನು ಕೂಡ ನೀಡುವ ಸಲುವಾಗಿ ಒಂದು ಇದನ್ನು ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀನಿ ಅದಕ್ಕೆ ಆ ಸಹಜ ಯೋಗ ಸೇವಾದ ಉದ್ದೇಶ ಅಂತೂ ನಿಮಗೆಲ್ಲ ಗೊತ್ತಿದ್ದಂಥ ಮಾತೈತಿ ಅದರೊಳಗೆ ಏನು ಕೊಡ್ತೇವಪ್ಪ ಅಂತಂದ್ರೆ ಒಂದು ಸೂಕ್ಷ್ಮ ವ್ಯಾಯಾಮಗಳು ಈ ಸೂಕ್ಷ್ಮ ವ್ಯಾಯಾಮಗಳು ಇಷ್ಟೊಂದು ಮಹತ್ವ ಇದಾವಲ್ಲ ನಮ್ಮ ಶರೀರದೊಳಗೆ ಇರತಕ್ಕಂಥ ಎಲ್ಲ ನೋವುಗಳ ನಿವಾರಣೆಗೆ ಸೂಕ್ಷ್ಮ ವ್ಯಾಯಾಮಗಳು ಭಾಳ ಮುಖ್ಯ ಆಗಿರ್ತವೆ ಅವೆಲ್ಲ ನಮ್ಗೆ ಗೊತ್ತಿರ್ತಾವೆ ಆದರೆ ನಮ್ಗೆ ಅದ್ರ ಬಗ್ಗೆ ಮಾಡೋದು ಟೆಕ್ನಿಕ್ ಗೊತ್ತಿರಂಗಿಲ್ಲ ಟೈಮಿಂಗ್ ಗೊತ್ತಿರಂಗಿಲ್ಲ ಮತ್ತು ಅದನ್ನು ಮಾಡೋಕ್ಕೆ ಅಲಕ್ಷ್ಯತನ ತೋರಿಸ್ತೇವಲ್ಲ ಅದು ನಮ್ಮ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಕಾರಣೀಭೂತ ಆಗಿರ್ತೈತಿ ಇನ್ನು ಅದರೊಳಗೆ ಏನು ಮತ್ತೊಂದು ಏನು ಬರ್ತೈತೆಪ್ಪ ಅಂತಂದ್ರೆ ಸಹಜ ವ್ಯಾಯಾಮಗಳನ್ನು ಕೊಡೋದಂತ ಒಂದು ವಿಚಾರ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಎಸ್ ವೈ ಹಂಜಿ ಮಾತನಾಡಿದರು ಅವರು ಯಾರಾದರೂ ಯಾವುದಾದ್ರೂ ಪ್ರಶ್ನೆ ಕೇಳಿದ್ರಂದ್ರೆ ಆ ಪ್ರಶ್ನೆಗೆ ಬರೀ ಉತ್ತರವನ್ನು ಕೊಡೋದಿಲ್ಲ ಅವರು ಅದನ್ನ ಯಾವ ರೀತಿ ಕೊಡಬೇಕೋ ಅದ ಆ ರೀತಿ ಒಳಗೆ ಆ ಉತ್ತರವನ್ನು ಅವ್ರು ಕೊಟ್ಟು ಬಿಟ್ಟಿರ್ತಾರೆ ಬಹುಶಃ ನನಗೆ ಗೊತ್ತಿರೋ ರೀತಿ ಒಳಗೆ ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಇವನ್ನು ಮಾಡುವಾಗ ಯಾರೋ ಹೇಳಿದ್ರಂತ ಅವ್ರಿಗೆ ಏ ನೀವೇನು ಮಾಡ್ತೀರಿ ಅದನ್ನ ಅಂತ ಇದು ನಿಮಗೆ ಸೆಕ್ಕೆ ಐತೇನೋ ಅಂತ ತಿಳ್ಕೊಂಡು ಕೇಳಿದಾಗ ಹಂಗಾದ್ರೆ ನಾ ಯಾಕೆ ಮಾಡಬಾರ್ದು ಈ ರೀತಿ ಒಳಗೆ ನೋಡ್ರಿ ಒಬ್ಬ ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿ ಹಳ್ಳಿ ಒಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ಚಾಲೆಂಜ್ ಬಹುಶಃ ಅದನ್ನು ನಾವು ಅವರ ಗಟ್ಟಿ ಮನಸ್ಸು ಏನೈತಲ್ಲ ಅದರಿಂದ ನಾವು ಅದನ್ನು ಕಲಿಬೇಕು ಹಾಗೆ ಅಂತ ತಿಳ್ಕೊಂಡು ಹೇಳೋದು ಜೊತೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಗುಡಿಗಳು ಮಠಗಳು ಸ್ವಾಮಿಗಳು ಎಲ್ಲರೂ ಬಾಗಲ ಮುಚ್ಕೊಂಡು ಕೂತಾರೆ ಇವತ್ತು ಬಾಗಲ ಯಾಕೆ ಮುಚ್ಕೊಂಡು ಕೂತಾರೆ ಅಂತ ಕೇಳಿದರೆ
ಅಲ್ಲಿ ಅದಕ್ಕೆ ಪರಿಹಾರ ಇಲ್ಲ. ಪರಿಹಾರ ಎಲ್ಲಿ ಐತಂದ್ರೆ ಪರಿಹಾರ ನಿಮ್ಮ ಹತ್ತಿರನ ಅದ, ಪ್ರತಿಯೊಬ್ಬ ವ್ಯಕ್ತಿ ಹತ್ತಿರನ ಅದಕ್ಕೆ ಪರಿಹಾರ ಇದೆ. ಕಾರ್ಯಕ್ರಮದಲ್ಲಿ ಎಂಎ ಪಾಟೀಲ್, ನ್ಯಾಯವಾದಿ ರಾಜು ಹಿರೇಕುಡಿ, ಭರತ್ ಕಲಾಚಂದ್, ದಾಸ್ ಶೆಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.